ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ತಯಾರಿ ನಡೆಸ್ತಕ್ಕಂಥ ಅಭ್ಯರ್ಥಿಗಳು ಹಾಗೂ ಇನ್ನಿತರ ಎಸ್ ಡಿ ಎ, ಗ್ರೂಪ್ ಸಿ, ಎಫ್ ಡಿ ಎ ಇನ್ನಿತರ ಎಕ್ಸಾಮ್ಸ್ಗಳಿಗೆ ತಯಾರಿ ನಡೆಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಸುವರ್ಣಾವಕಾಶ. ವಿಶೇಷವಾಗಿ ಈಗ ಪಿ ಡಿ ಒ ಮತ್ತು ವಿ ಎ ಒಗೆ ಯಾವ ರೀತಿಯಾಗಿ ಜಾಯ್ನ್ ಆಗಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಅತ್ಯಂತ ಕಡಿಮೆ ಫೀಸಲ್ಲಿ. ಮೊದಲನೇದಾಗಿ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಕರ್ನಾಟಕ ಅಕಾಡೆಮಿ ಆ್ಯಪ್ ಅಂತ ಸರ್ಚ್ ಮಾಡಿ, ಇಲ್ಲಿ ಫಸ್ಟಲ್ಲಿ ನಿಮಗೆ ಸಿಗುತ್ತೆ ಕರ್ನಾಟಕ ಅಕಾಡೆಮಿ ಅಂತೇಳಿ. ಈಗ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕಾಗಿ ನನಗೆ ಏನು ಮಾಡ್ತಾ ಇದೆ ಅಂದರೆ ಓಪನ್ ಅಂತ ತೋರಿಸ್ತಾ ಇದೆ. ಡೈರೆಕ್ಟಾಗಿ ನಾನಿಲ್ಲಿ ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮಗೆ ಫಸ್ಟ್ ಒಂದು ಪೇಜಲ್ಲಿ ಲಾಗಿನ್ನು ಎಲ್ಲ ಕೊಡುತ್ತೆ. ನೀವು ಇಮೇಲ್ ಐ ಡಿ ಹಾಕಿ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಪಿ ಡಿ ಒ ಕ್ರ್ಯಾಶ್ ಕೋರ್ಸ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬೈ ನೌ ಅಂತ ಒಂದು ಆಪ್ಷನ್ ಬರುತ್ತೆ. ಇದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಏನು ಕೇಳುತ್ತೆ, ಮೊಬೈಲ್ ನಂಬರ್ ಬರುತ್ತೆ, ಒ ಟಿ ಪಿ ಬರುತ್ತೆ, ಇಮೇಲ್ ಐ ಡಿ ಕೇಳುತ್ತೆ. ಇಮೇಲ್ ಐ ಡಿ ವಿದೌಟ್ ಎನಿ ಎರರ್, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು, ಯಾಕಂದರೆ ಆಮೇಲೆ ನಿಮಗೆ ಕ್ಲಾಸಸ್ ನೋಟಿಫಿಕೇಷನ್ಸು ಬರೋದು ಸಮಸ್ಯೆ ಆಗುತ್ತೆ. ಹೀಗಾಗಿ ಯಾವುದೋ ಒಂದು ಸಿಂಗಲ್ ಡಾಟ್ ಕೂಡ ಮಿಸ್ ಆಗಬಾರ್ದು, ಆ ರೀತಿಗೆ ಇಮೇಲ್ ಐ ಡಿನ ಕರೆಕ್ಟಾಗಿ ಹಾಕಿ. ಇದಾದಮೇಲೆ ಈ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀರಿ, ಇಲ್ಲಿ ಬೈ ನೌ ಅಂತ ಒಂದು ಆಪ್ಷನ್ ಇರುತ್ತೆ. ಇದು 45 ಡೇಸ್ ಕ್ರ್ಯಾಶ್ ಕೋರ್ಸ್ ಇರುತ್ತೆ, ಅಕ್ಟೋಬರ್ 1 ಸ್ಟಾರ್ಟ್ ಆಗುತ್ತೆ, ನವಂಬರಲ್ಲಿ ಕಂಪ್ಲೀಟ್ ಆಗುತ್ತೆ, ಡಿಸೆಂಬರ್ 7 ಎಕ್ಸಾಮ್ ಇರೋದ್ರಿಂದ ಅದ್ರ ಜೊತೆಗೆ ಇದು ವಿ ಎ ಒ ಎಕ್ಸಾಮ್ಗೂ ಕೂಡ ನಿಮಗೆ ಸಹಾಯಕಾರಿಯಾಗುತ್ತೆ. ಇಲ್ಲಿ ಯಾವ ಟೀಚರ್ಸು ಯಾವೆಲ್ಲ ಕೋರ್ಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ 777 ತೋರಿಸ್ತಾ ಇದೆ, ಆದರೆ ಇದನ್ನು ಯಾವ ರೀತಿಗೆ 699 ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಬೈ ನೌ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಕೋಡ್ ಅಂತ ಕೊಡಬೇಕು. ಅಪ್ಲೈ ಕೋಡ್ ಅಂತ ಕೊಟ್ಬಿಟ್ಟು ನೀವು ಯಾವ ಎಜುಕೇಟರ್ಸ್ ಕೋಡನ್ನು ಯೂಸ್ ಮಾಡ್ತಾ ಇದ್ದೀರೋ ಆ ಕೋಡನ್ನು ಇಲ್ಲಿ ನೀವು ಹಾಕ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು KR10 ಅಂತೇಳಿ ಒಂದು ಜನ್ರಲ್ ಕೋಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಇದನ್ನು ಮಾಡಿಬಿಟ್ಟು ಅಪ್ಲೈ ಅಂತ ಕೊಟ್ಟಾಗ ಏನಾಗುತ್ತಂದರೆ ಅದು 699 ಫೀಸು ಏನಾಗುತ್ತಂದರೆ ಬರುತ್ತೆ. ಇದಾದಮೇಲೆ ಪ್ರೊಸೀಡ್ ಅಂತ ಕೊಟ್ಟಾಗ ನೀವು ಫೋನ್ಪೇಯಿಂದ, ಗೂಗಲ್ ಪೇಯಿಂದ ಅಥವಾ ಡೆಬಿಟು ಕ್ರೆಡಿಟ್ ಕಾರ್ಡಿಂದ ಪೇಮೆಂಟ್ ಮಾಡ್ಬೋದು. ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಅಕ್ಟೋಬರ್ 1 ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೆ ಇರುತ್ತೆ? ಅಪ್ ಟು ನಿಮ್ಮ ಎಕ್ಸಾಮ್ವರೆಗೆ ಇರುತ್ತೆ ವ್ಯಾಲಿಡಿಟಿ. ಹಾಗಾದರೆ ರಿಕಾರ್ಡೆಡ್ ಕ್ಲಾಸಸ್ ನೋಡ್ಬೋದಾ? ನಿಮ್ಮ ಫ್ರೀ ಟೈಮಲ್ಲಿ ರಿಕಾರ್ಡೆಡ್ ನೋಡ್ಕೋಬೋದು. ಲೈವ್ ಕ್ಲಾಸಸ್ ಮಿಸ್ ಆದರೆ ಲೈವ್ ಕ್ಲಾಸಸ್ ಇರುತ್ತೆ, ಪಿ ಡಿ ಎಫ್ ನೋಟ್ಸ್ ಶಾರ್ಟ್ ನೋಟ್ಸ್ ಕೊಡ್ತಾರೆ. ಪ್ಲಸ್ ನಿಮ್ಗೆ ಏನಾಗುತ್ತಂದರೆ ಕ್ಲಾಸ್ ಮಿಸ್ ಆದರೆ ರಿಕಾರ್ಡೆಡ್ ನೋಡ್ಕೊಳೋಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಇಲ್ಲಿ ಎಲ್ಲ ಸಬ್ಜೆಕ್ಟ್ಸು ಬೇರೆ ಬೇರೆ ಇದ್ದಾವೆ. ಪೂಜಾರಿ ಸರ್ ಅಂಥೇಳಿ ಸಾಮಾನ್ಯ ಜ್ಞಾನ ಹೇಳ್ತಾರೆ, ಸಾಮಾನ್ಯ ಇಂಗ್ಲೀಷ್ ಶಿವಪುತ್ರ ಸರ್ ಹೇಳ್ತಾರೆ, ಸಂಜೀವ್ ಸರ್ ಅವರು ಕಂಪ್ಯೂಟರ್ ಹೇಳ್ತಾರೆ, ಅದೇ ರೀತಿಯಾಗಿ ಸಂಗೀತ ಮೇಡಮ್ ಅವರು ದೈನಂದಿನ ವಿಜ್ಞಾನ ಮತ್ತು ಸಾಮಾಜಿಕ ಮತ್ತು ಪರಿಸರ ಸಂಬಂಧಿ ಅಂಶಗಳನ್ನು ಕುರಿತು ಹೇಳ್ತಾರೆ. ಕರ್ನಾಟಕದ ಪರಿಸರ ಸಂಬಂಧಿ ಅಂಶಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಇದು ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ಹೇಳ್ತಾರೆ ಯಾರು, ಸಂಗೀತ ಮೇಡಮು. ಇನ್ನು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಸಾರ್ವಜನಿಕ ಆಡಳಿತದ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಯಾರು ಹೇಳ್ತಾರೆ, ಚೌಗಲಾ ಸರ್ ಹೇಳ್ತಾರೆ. ಇನ್ನು ಬೌದ್ಧಿಕ ಸಾಮರ್ಥ್ಯ ಮೆಂಟಲಿಬಿಲಿಟಿ ಸಂಜೀವ್ ಸರ್ ಹೇಳ್ತಾರೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಮುಲ್ತಾನಿ ಸರ್ ಭೂಗೋಳಶಾಸ್ತ್ರ ಇತಿಹಾಸ ಭಾರತ ಸಂವಿಧಾನದ ಬಗ್ಗೆ ಹೇಳ್ತಾರೆ. ರವಿಕಾಂತ್ ಸರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಮಾನ್ಯ ವಿಜ್ಞಾನ ಹೇಳ್ತಾರೆ. ಭೂಗೋಳಶಾಸ್ತ್ರ ಇನ್ನೊಬ್ಬರು ಸರ್ ಇದ್ದಾರೆ ರಾಜು ಸರ್ ಅಂತೇಳಿ. ಸೊ ಇಷ್ಟೆಲ್ಲ ಒಂದು ಫ್ಯಾಕಲ್ಟಿಯನ್ನು ಯೂಸ್ ಮಾಡಿಕೊಂಡು ನೀವು ಕೊನೆ ಹಂತದ ತಯಾರಿನ ಮಾಡ್ಕೋಬೋದು. ಯಾಕಂದರೆ ಎಕ್ಸಾಮ್ ಒಂದು ಮುಗಿದು ಹೋದ್ಮೇಲೆ ವಾಪಸ್ ನಾವು ಯಾವುದೇ ಅಂಶಗಳನ್ನ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಒಂದೇ ಅಂಕ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ಕಾರಿ ಹುದ್ದೆ ಪಡಿತಕ್ಕಂಥ ನಿಟ್ಟಿನಲ್ಲಿ. ನಿಮ್ಮ ಯಶಸ್ಸಿಗೆ ನಾವು ಒಂದು ಕೊನೆಯ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಕೋರ್ಸ್ಗೆ ಸೇರಿಕೊಂಡು ಇದರ ಸದುಪಯೋಗನ ಮಾಡಿಕೊಂಡು ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೀರಿ ಅಂತೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೆಕ್ಸ್ಟ್ ಡೇ.